ರೀತಿಯಾಗಿ ಅಂದ್ರೆ ವರದಿ ಆಗ್ತಾ ಇತ್ತು ಅಂದ್ರೆ 40,000 ಕ್ಕೂ ಹೆಚ್ಚಿನ ಪ್ರಕರಣಗಳು ಪ್ರತಿದಿನ ವರದಿ ಆಗ್ತಾ ಇದ್ದಂತದ್ದು ಇವತ್ತು ಅಂದ್ರೆ ನಿನ್ನೆ ಬಂದಂತ ಹೆಲ್ತ್ ಬುಲೆಟಿನ್ ಅಲ್ಲಿ 31,000 ಪ್ರಕರಣಗಳು ವರದಿ ಆಗಿದಾವೆ ಅದರಲ್ಲಿ ರಾಜ್ಯದ ರಾಜಧಾನಿಯಲ್ಲಂತೂ ಪ್ರಕರಣಗಳು ಕಡಿಮೆ ಆಗಿದಾವೆ ಆದರೆ ಉಳಿದಂತೆ ನಮ್ಮ ಉಳಿದಂತ ಜಿಲ್ಲೆಗಳಲ್ಲಿ ನೋಡಿದಾದ್ರೆ ಅತಿ ಹೆಚ್ಚಾಗಿ ಪ್ರಕರಣಗಳು ವರದಿ ಆಗ್ತಾ ಇರುವಂತದ್ದು ಅದರಲ್ಲಿ ಯಾಕೆ ಕಾರಣ ಅಂತ ನೋಡಿದಾದ್ರೆ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಕೊರೋನಾ ಹೆಚ್ಚಾಗ್ತಾ ಇದೆ ಸೋ ಈ ಒಂದು ಕಾರಣಕ್ಕೋಸ್ಕರ ಮತ್ತಷ್ಟು ಆತಂಕ ಬೆಂಗಳೂರಿನಲ್ಲಿ ಕಡಿಮೆ ಆಯಿತು ಅನ್ನುವಂತದ್ದು ಸ್ವಲ್ಪ ಮಟ್ಟಿಗೆ ಖುಷಿ ಆದ್ರೆ ಹಳ್ಳಿಗಳಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಅನ್ನುವಂತ ಆತಂಕ ಮನೆ ಮಾಡಿದೆ ಮೇ 24 ರ ಬಳಿಕ ಮತ್ತೆ ಒಂದು ವಾರ ಲಾಕ್ ಡೌನ್ ಅಂದ್ರೆ ವಿಸ್ತರಣೆ ಮಾಡಲಿಕ್ಕೆ ಸಲಹೆಯನ್ನ ನೀಡಲಾಗಿದೆ ಸಿಎಂ ಮೇಲೆ ಸಚಿವರು ತಜ್ಞರಿಂದ ಒತ್ತಡ ಸಚಿವರು ಒತ್ತಡ ಹಾಕ್ತಾರೆ ಅನ್ನೋದಕ್ಕಿನ ತಜ್ಞರ ಒಂದು ಸಲಹೆಯನ್ನ ಮುಖ್ಯಮಂತ್ರಿಗಳು ಅಲ್ಲಿ ಪಡೆದುಕೊಳ್ತಾರೆ ಯಾಕೆಂದ್ರೆ ತಜ್ಞರು ಹೇಳುವಂತದ್ದು ಆಲ್ಮೋಸ್ಟ್ ಏನಾಗುತ್ತೆ ಯಾವ ಯಾವ ರೀತಿಯಾಗಿ ನೆಕ್ಸ್ಟ್ ಪ್ರಾಬ್ಲಮ್ಸ್ ಗಳು ಎದುರಾಗಬಹುದು ಅದನ್ನಂತೂ ಸೀರಿಯಸ್ ಆಗಿ ಈ ಬಾರಿ ಅಂತೂ ಕನ್ಸಿಡರ್ ಮಾಡಲೇಬೇಕಾಗಿರುವಂತ ಹಿನ್ನೆಲೆಯಲ್ಲಿ ಪ್ರಮುಖವಾಗಿ ಕೆಲವು ಸಚಿವರು ನಾವು ಕೂಡ ಸಲಹೆಯನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದರು ಬಟ್ ಇನ್ನು ಅದರ ಬಗ್ಗೆ ಅವರೇನ ಇನ್ನು ಸಲಹೆ ಕೊಟ್ಟಿಲ್ಲ ಬಟ್ ತಜ್ಞರಂತೂ ಅದರ ಬಗ್ಗೆ ಅಂತೂ ಹೇಳಿರ್ತಾರೆ ಮುಖ್ಯಮಂತ್ರಿಗಳಿಗೆ ಅದನ್ನ ಕಂಟಿನ್ಯೂ ಮಾಡೋದು ಒಳ್ಳೆಯದು ಅಂತ ಮುಖ್ಯಮಂತ್ರಿಗಳು ಕೂಡ ಆ ಒಂದು ನಿಟ್ಟಿನಲ್ಲಿ ಚಿಂತನೆಯನ್ನ ಮಾಡ್ತಾ ಇದ್ದಾರಂತೆ ಡಿಟಿಸಿಗಳ ಜೊತೆ ಸಿಎಂ ಸಭೆಯನ್ನ ಮಾಡಲಿರುವಂತದ್ದು ಸಂಜೆ 4:30 ಕ್ಕೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಗೃಹ ಕಚೇರಿ ಕೃಷ್ಣಾದಿಂದ ಡಿಸಿಗಳ ಸಭೆಯನ್ನ ಕರೆದಿದ್ದಾರೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಹೇಗಿದೆ ಪರಿಸ್ಥಿತಿ ಕೊರೋನಾ ಕಂಟ್ರೋಲ್ ಆಗ್ತಾ ಇದೆಯಾ ಇಲ್ವಾ ಜನತಾ ಕರ್ಫ್ಯೂ ಆದ್ಮೇಲೆ ಲಾಕ್ ಡೌನ್ ಜಾರಿ ಆಯ್ತಲ್ಲ ಅದರಿಂದ ಯಾವ ಯಾವ ರೀತಿಯಾಗಿ ಪರಿಣಾಮಗಳು ಬೀರಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡಲಿದ್ದಾರೆ ಮತ್ತೆ ಒಂದು ವಾರ ಲಾಕ್ ಡೌನ್ ಅನ್ನು ಮುಂದುವರಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆನು ಕೂಡ ಅವರ ಅಭಿಪ್ರಾಯವನ್ನ ಪಡೆದುಕೊಳ್ಳಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ದಶರಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸರ್ ದಶರಥ್ ಸಹಜವಾಗಿ ಈಗ ಲಾಕ್ ಡೌನ್ ಅನ್ನುವಂತದ್ದು ಸರ್ಕಾರ ಘೋಷಣೆ ಮಾಡಿದ್ರು ಮೇ 24 ರ ಬೆಳಗ್ಗೆ 6 ಗಂಟೆವರೆಗೂ ಅದನ್ನ ವಿಸ್ತರಣೆ ಮಾಡುವಂತ ಸಾಧ್ಯತೆ ಅಂತೂ ದಟ್ಟವಾಗಿದೆ ಯಾಕೆಂದ್ರೆ ಪ್ರಕರಣಗಳಂತೂ ಕಡಿಮೆ ಆಗಿಲ್ಲ ಇನ್ನೂ ಕೂಡ ಸೋ ಡಿಸಿಗಳ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ಪ್ರಮುಖವಾಗಿ ಡಿಸಿಗಳ ಜೊತೆ ನಡೆಯುವಂತ ಸಭೆಯಲ್ಲಿ ಏನೇನೆಲ್ಲ ಚರ್ಚೆ ಆಗಲಿದೆ ಅಂತ ಪೃಥ್ವಿರಾಜ್ ಪ್ರಮುಖವಾಗಿ ಎರಡು ಕಾರಣಗಳಿವೆ ಒಂದು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಸಿಇಒಗಳು ಹಾಗೂ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಜೊತೆ ಮುಖ್ಯಮಂತ್ರಿಗಳು ಇವತ್ತು 4 ವರೆಗೆ ಗೃಹ ಕಚೇರಿ ಕೃಷ್ಣಾದಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಮಾಲೋಚನೆಯನ್ನು ನಡೆಸ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ಎರಡು ಕಾರಣಗಳು ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಸೋಂಕಿತರ ಪ್ರಮಾಣ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ ಅದೇ ರೀತಿ ಹಳ್ಳಿಗಳಲ್ಲಿ ಹೆಚ್ಚಾಗ್ತಿದೆ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚಾಗಿ ಸೋಂಕು ಕಂಡು ಬರ್ತಾ ಇದೆ ಸೋ ಗ್ರಾಮೀಣ ಭಾಗದಲ್ಲಿ ಹೆಚ್ಚುತ್ತಿರುವಂತ ಸೋಂಕನ್ನ ಕಡಿವಾಣ ಹಾಕಲಿಕ್ಕೆ ಯಾವೆಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅನ್ನೋದರ ಕುರಿತಾಗಿ ಜಿಲ್ಲಾ ಆಡಳಿತದ ಜೊತೆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಇವತ್ತು ಸಭೆಯನ್ನು ಮಾಡಲಿದ್ದಾರೆ ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರಿನಿಂದ ಬಹುತೇಕ ಜನ ವಲಸೆ ಹೋಗಿದ್ದಂತ ತಮ್ಮ ತಮ್ಮ ಊರುಗಳಲ್ಲಿ ಸೆಟ್ಲ್ ಆಗಿರುವ ಕಾರಣಕ್ಕಾಗಿ ಹಳ್ಳಿಗಳಲ್ಲಿ ಸೋಂಕು ಹೆಚ್ಚಾಗ್ತಾ ಇದೆ ಕೆಲವಷ್ಟು ಜಿಲ್ಲೆಗಳು ಜಿಲ್ಲಾಧಿಕಾರಿಗಳೇ ಸ್ವಯಂ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ರಾಯಚೂರು ಮಡಿಕೇರಿ ಹಾಗೂ ಬೇರೆ ಶಿವಮೊಗ್ಗ ಸೇರಿದಂತೆ ಅವರೇ ತಮ್ಮ ಸ್ವಯಂ ಪ್ರೇರಿತವಾಗಿ ಲಾಕ್ಡೌನ್ ಅದು ಸ್ಟ್ರಿಕ್ಟ್ ಲಾಕ್ಡೌನ್ ಇಲ್ಲಾದರೂ ಕೂಡ 6 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆವರೆಗೂ ಅವಕಾಶ ಕೊಡ್ತಾರೆ ಆದರೆ ಅಲ್ಲಿ ಯಾವುದೇ ರೀತಿ ಅವಕಾಶ ಇರೋದಿಲ್ಲ ಸ್ಟ್ರಿಕ್ಟ್ ಲಾಕ್ಡೌನ್ ಸಂಪೂರ್ಣ ಲಾಕ್ಡೌನ್ ಅನ್ನು ಮಾಡೋದ್ರ ಮೂಲಕ ಅಲ್ಲಿ ಕಡಿವಾಣವನ್ನು ಹಾಕಿದ್ದಾರೆ ಸೋ ಈ ರೀತಿಯ ಕಟ್ಟುನಿಟ್ಟಿನ ಕ್ರಮ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಅಗತ್ಯ ಇದೆ ಅನ್ನೋದ್ರ ಬಗ್ಗೆ ಕುರಿತಾಗಿಯೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡುತ್ತಿದ್ದಾರೆ ಸೋ ಇನ್ನೊಂದು ಪ್ರಮುಖ ವಿಚಾರ ಅಂತ ಹೇಳಿದ್ರೆ ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೂಡ ನಮ್ಮ ರಾಜ್ಯದ ಕೆಲ ಆಯ್ದ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒಗಳ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ರಾಜ್ಯದಿಂದಲೂ ಕೂಡ ಸೋ ಅದರ ಪೂರ್ವಭಾವಿ ಸಭೆಯೂ ಕೂಡ ಇದು ಅಂತ ಹೇಳಲಾಗ್ತಿದೆ ಸೋ ಏನೆಲ್ಲ ಸಭೆಯಲ್ಲಿ ಮಂಡಿಸಬೇಕಾಗುತ್ತೆ ಪ್ರಧಾನಮಂತ್ರಿಗಳ ನಡೆಸ್ತಿರುವಂತ ಆ ಸಭೆಯಲ್ಲಿ ಏನೆಲ್ಲ ವಿಚಾರಗಳನ್ನು ಮಂಡಿಸಬೇಕು ಯಾವ ರೀತಿಯ ಚರ್ಚೆಯಲ್ಲಿ ಭಾಗವಹಿಸಬೇಕು ಅನ್ನೋದರ ಕುರಿತಾಗಿಯೂ ಕೂಡ ಮುಖ್ಯಮಂತ್ರಿಗಳು ಸಲಹೆ ಸೂಚನೆಯನ್ನು ಕೊಡಲಿದ್ದಾರೆ ಸೊ ಒಟ್ಟಿನಲ್ಲಿ ಇವತ್ತು ನಡೀತಾ ಇರುವಂತಹ ಏನು ವಿಡಿಯೋ ಕಾನ್ಫರೆನ್ಸ್ ಇದೆ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಇದು ಮುಂದಿನ ದಿನಗಳಲ್ಲಿ ಲಾಕ್ಡೌನ್ ಎಕ್ಸ್ಟೆಂಡ್ ಮಾಡಬೇಕು ಬೇಡವೋ ಅನ್ನೋದ್ರ ಕುರಿತಾಗಿ ಕೂಡ ಎಲ್ಲ ಜಿಲ್ಲೆಗಳಿಂದ ಸಲಹೆಯನ್ನು ಪಡೀತಾರೆ ಜಿಲ್ಲಾಧಿಕಾರಿಗಳೇ ಆ ಇಡೀ ಜಿಲ್ಲೆಯನ್ನು ಸಂರಕ್ಷಣೆ ಮಾಡಲಿಕ್ಕೆ ಸಂಪೂರ್ಣ ಅಧಿಕಾರವನ್ನು ಸಂಪೂರ್ಣ ಫ್ರೀಡಮ್ ಅನ್ನು ಕೂಡ ಹೊಂದಿರ್ತಾರೆ ಅವ್ರು ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಬೋದು ಆಯಾ ಜಿಲ್ಲೆಗಳ ಪರಿಸ್ಥಿತಿಗೆ ಅನುಗುಣವಾಗಿ ಯಾವುದೇ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ಳೋಕ್ಕೂ ಕೂಡ ಅವರಿಗೆ ಶಕ್ತಿಯನ್ನು ಕೊಟ್ಟಿದ್ದಾರೆ ಸೊ ಹೀಗಾಗಿ ಆಯಾ ಜಿಲ್ಲಾಧಿಕಾರಿಗಳು ಮತ್ತು ಸಿಇಒಗಳು ಆರೋಗ್ಯ ಅಧಿಕಾರಿಗಳು ಒಟ್ಟು ಅಭಿಪ್ರಾಯವನ್ನು ಸಂಗ್ರಹಿಸಿ ಅವರಿಗೆ ಮತ್ತಷ್ಟು ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಳ್ಳಕ್ಕೆ ಸೂಚನೆಯನ್ನು ಕೊಡುವಂತಹ ಸಾಧ್ಯತೆ ಇರುವಂತದ್ದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ದಶರಥ್